ಚನ್ನಯ್ಯ ರಂಗಮಂದಿರದಲ್ಲಿ ವಿಶ್ವ ಮಾನವ ಕುವೆಂಪು ದಿನಾಚರಣೆಯನ್ನು ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗತ್ವದಲ್ಲಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಡಿಸಿ ಅವರು ಉದ್ಘಾಟನೆ ಮಾಡಿದರು. ವಿಶ್ವ ಮಾನವ ಕುವೆಂಪು ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಆರ್ ಸೆಲ್ವಮಣಿ ಅವರು, ಹಿಂದೆ ಕುವೆಂಪು ಜನ್ಮ ದಿನಾಚರಣೆಯನ್ನು ಸ್ವಯಂ ಪ್ರೇರಿತವಾಗಿ ಆಚರಿಸಲಾಗುತ್ತಿತ್ತು, ಪ್ರಸ್ತುತ ಸರ್ಕಾರದಿಂದ ಆಚರಣೆಗೆ ಆದೇಶದಂತೆ ಮಾಡುತ್ತಾ ಇದ್ದು ಯುವಕರಿಗೆ ಕುವೆಂಪು ಸಾಹಿತ್ಯ ಆದರ್ಶವಾಗಿದ್ದು ಅವರ ದಾರಿಯಲ್ಲೇ ನಾವು ಎಲ್ಲರೂ ಹೋಗಬೇಕಾಗಿದೆ. ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತಗೊಳಗಾಗದೆ ನಾವು ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ನೋಡಬೇಕು ಎಂದು ತಿಳಿಸಿದ್ದಾರೆ. ಪ್ರಥಮ ಬಾರಿಗೆ ಆಚರಿಸ್ತಾ ಇದ್ದೀವಿ, ಈ ಮುಂದಿನ ವರ್ಷ ಅವರವರು ವ್ಯಕ್ತಿಗಳು ಆಚರಿಸ್ತಾ ಇದ್ರು. ಈ ಸರಿ ನಾವು ಸರ್ಕಾರದ ಆದೇಶ ಮೇರೆಗೆ ನಾವು ಸರ್ಕಾರದ ಹಿಂದೆ ಜಿಲ್ಲಾಡಳಿತದಿಂದ ಆಚರಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ವಿಶ್ವ ಮಾನವ ನಮ್ಮ ಕುವೆಂಪು ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳು.